ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಜ್ಜಿ, ನಿನ್ನೆ ನಡೆದಿದ್ ವಿಷಯಕ್ಕೆ ನಿನ್ ತುಂಬಾ ಪ್ರಾಕ್ಟಿಕಲ್ ಆಗಿ ಅಪ್ರೋಚ್ ಮಾಡಿದ್ ನೋಡಿ, ನಂಗೆ ತುಂಬಾ ಖುಷಿ ಆಯ್ತು. ಲೈಫ್ ಇಸ್ ಎ ಜರ್ನಿ. ಇದರಲ್ಲಿ ನಮ್ಮ ಜೊತೆ ಇರೋ ಸಹ ಪ್ರಯಾಣಿಕರು ಲೈಫ್ ಲಾಂಗ್ ನಮ್ ಜೊತೆ ಬರ್ತಾರಂತ ಹೇಳಕ್ಕಾಗೋಲ್ಲ. ನಮ್ ಜೊತೆ ಯಾರೇ ಇದ್ರು, ಯಾರ್ ಇಲ್ದೇ ಇದ್ರು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾನೆ ಇರಬೇಕು, ನಮ್ ಡೆಸ್ಟಿನೇಷನ್ ಅನ್ನ ಮುಟ್ಲೇಬೇಕು. ಸಪೋಸ್ ನಾ ನಾಳೆ ಇಲ್ದೇ ಇದ್ರು ನೀನೇ ಎಲ್ಲನೂ ಫೇಸ್ ಮಾಡಬೇಕು. ಅಜಿ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ನೀನೇ ಅಷ್ಟೊಂದ್ ಪ್ರಾಕ್ಟಿಕಲ್ ಆಗಿ ಮಾತಾಡುವಾಗ ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ಲೇಬೇಕಲ್ವಾ? ಆದ್ರೂ ಈಗ ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಹೇಳೋಕಾಗೋಲ್ಲ ಕಂದ, ಲೈಫ್ ಅಲ್ಲಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ನಡೀಬಹುದು. ನಾನ್ ಇರ್ತೀನೋ ಇಲ್ವೋ, ಆದ್ರೆ ನೀನ್ ಮಾತ್ರ ಗೆದ್ದೇ ಗೆಲ್ಬೇಕು ಕಣೋ. ಅಜ್ಜಿ ಪ್ಲೀಸ್, ನೀವ್ ಈ ತರ ಎಲ್ಲ ಮಾತಾಡ್ಬೇಡಿ, ನನಗಿಷ್ಟ ಆಗ್ತಿಲ್ಲ. ಬಟ್ ಲೈಫ್ ಇಸ್ ಅನ್ಪ್ರೆಡಿಕ್ಟೇಬಲ್. ನಾ ಒಂದ್ ಲೆಕ್ಕಾಚಾರ ಹಾಕೊಂಡು ಅದನ್ನೇ ನಂಬ್ಕೊಂಡಿರ್ತೀವಿ, ಆದ್ರೆ ನಡೆಯೋದೇ ಬೇರೆ. ಬಟ್ ವಾಟ್ ಎವರ್ ಹ್ಯಾಪನ್ಸ್ ಹ್ಯಾಪನ್ಸ್ ಫಾರ್ ಎ ರೀಸನ್, ಅದನ್ನಂತೂ ಮರಿಬೇಡ. ಕುಗ್ಗದಿರು ಮನವೇ ಕುಗ್ಗದಿರು, ಸಮಸ್ಯೆಗಳು ನಿನ್ನ ಪಾತಾಳಕ್ಕೆ ಅದುಮಿದರೂ ಕುಗ್ಗದಿರು, ನೀ ನಂಬಿದವರು ನಿನ್ನ ನಂಬದೇ ಇದ್ದರೂ ಕುಗ್ಗದಿರು. ನೀ ಕುಗ್ಗಿದರೆ ಹಿಗ್ಗಿ ನಗುವವರೇ ಇಲ್ಲೆಲ್ಲ. ಎಂದೂ ಕೈಕಟ್ಟಿ ಕೂರದಿರು ಮಗುವೆ. ನನ್ ಕೆಲ್ಸ ಮುಗಿದ ತಕ್ಷಣ ನಿಂಗೆ ಕಾಲ್ ಮಾಡ್ತೀನಿ, ಜೊತೆಗೆ ಮನೆಗೆ ಬಂದ್ಬಿಡೋಣ. ಸರಿ ಅಜ್ಜಿ, ಓಕೆ ಬಾಯ್.